ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಾಮಾಯಣದ ಬಗ್ಗೆ ನೋಡೋಣ. ಇದು ಪಾರ್ಟ್ 1. ಇಲ್ಲಿ ನಾವು ರಾಮನ ಅವತಾರ ಹೇಗೆ ಆಗುತ್ತದೆ ಎಂದು ನೋಡೋಣ. ಅನೇಕ ಯುಗಗಳ ಹಿಂದೆ ಮನು ಮತ್ತು ಶತ್ರುಪ ದಂಪತಿ ತಮ್ಮ ಜೀವನದ ಕೊನೆಯಲ್ಲಿ ಕಠಿಣ ತಪಸ್ಸೆಗಳನ್ನು ಮಾಡಿದರು. ಒಂದು ಕಾಲಿನ ಮೇಲೆ ನಿಂತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಿದರು. ಇದಕ್ಕೆ ಮೆಚ್ಚಿದ ಮಹಾವಿಷ್ಣು ಅವರ ಮುಂದೆ ಪ್ರತ್ಯಕ್ಷನಾಗಿ ಏನು ಬೇಕು ಎಂದು ಕೇಳಿದ. ದೇವರೇ, ನಿನ್ನನ್ನು ಎದುರಿಗೆ ನೋಡಿದ್ದೆ ನಮಗೆ ಎಲ್ಲವೂ ಸಿಕ್ಕಂತಾಗಿದೆ, ನಮಗೆ ಇನ್ನೇನು ಬೇಡ. ಅವರಿಬ್ಬರಿಗೂ ಕಣ್ಣೀರು ಸುರಿಸುತ್ತಾ ಹೇಳಿದರು. ಮಕ್ಕಳೇ, ನಿಮ್ಮ ತಪಸ್ಸಿನಿಂದ ನನಗೆ ಸಂತೋಷವಾಗಿದೆ. ನಿಮಗೆ ನನ್ನಿಂದ ಕೊಡಲಾಗದು ಈ ವಿಶ್ವದಲ್ಲಿ ಯಾವುದೂ ಇಲ್ಲ. ಧೈರ್ಯವಾಗಿ ನಿಮಗೆ ಏನು ಬೇಕೋ ಕೇಳಿ. ಮಹಾವಿಷ್ಣು ಬಲವಂತ ಮಾಡಿದ. ಮನು ಸಂಕೋಚದಿಂದಲೇ ಹೇಳಿದ, ಮುಂದೆ ನಮ್ಮ ಜನ್ಮದಲ್ಲಿ ನೀನು ನಮ್ಮಿಬ್ಬರ ಮಗುವಾಗಿ ಹುಟ್ಟಬೇಕೆಂದು ನಮಸ್ಕೆ. ಹಾಗೇ ಆಗಲಿ, ವಿಷ್ಣು ಅವರಿಗೆ ಅನುಗ್ರಹಿಸಿದ. ತ್ರೇತಾಯುಗದಲ್ಲಿ ನೀನು ದಶರಥ ರಾಜನಾಗಿ ಜನ್ಮಿಸುತ್ತೀಯ. ನಿನ್ನ ಹೆಂಡತಿ ಶತ್ರುಪ ಕೌಶಲ್ಯಯಾಗಿ ಜನಿಸುತ್ತಾಳೆ. ನಿನ್ನ ಮಹಾರಾಣಿ ಕೌಶಲ್ಯವಾಗಿರುತ್ತಾಳೆ. ನಾನು ಅವಳ ಗರ್ಭದಲ್ಲಿ ಹುಟ್ಟಿ ಬೆಳೆದು ದೂರಳ ರಾವಣನನ್ನು ಸಂಹಾರ ಮಾಡುತ್ತೇನೆ. ಕೃತ ಕಾರ್ಯ ಹೇ ದೇವ, ಅವರಿಬ್ಬರನ್ನು ಆಶೀರ್ವದಿಸಿ ವರ ನೀಡಿದ. ದೇವರು ಮಾಯವಾಗುತ್ತಿದ್ದಂತೆ ಅವರಿಬ್ಬರು ಪ್ರಾರ್ಥಿಸುತ್ತಾ ನಮಸ್ಕರಿಸಿದರು. ಇಂದಿನ ವಿಡಿಯೋಗೆ ಇಷ್ಟು ಸಾಕು.